ವಿದ್ಯಾರ್ಥಿಗಳೇ ಸ್ವಾಗತಿಸುತ್ತಾ ಕಳೆದ ಒಂದು ಅವಧಿಯಲ್ಲಿ ನಾವು ನೀರನ್ನು ಸಂಗ್ರಹಿಸುವ ಪಾತ್ರೆಗಳ ಬಗ್ಗೆ ಮತ್ತು ನೀರನ್ನು ನಾವು ಸಂಗ್ರಹಿಸುವ ಪಾತ್ರೆಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತವೆ ಅಂತ ನೋಡಿದ್ವಿ ಹಾಗಿದ್ರೆ ಇನ್ನು ಮುಂದೆ ನೀವು ಕುಡಿಯುವ ನೀರು ಹೇಗಿರಬೇಕು ಅಂತ ನೋಡೋಣ ನೀವು ಕುಡಿಯುವ ನೀರು ಹೇಗಿರಬೇಕು ಶುದ್ಧವಾಗಿರಬೇಕು ಕುಡಿಯುವ ನೀರು ಶುದ್ಧವಾಗಿರಬೇಕು ನೀರು ಶುದ್ಧವಾಗಿರಬೇಕಾದ್ರೆ ನಾವು ಏನು ಮಾಡಬೇಕು ಕುದಿಸಿ ಆರಿಸಬೇಕು ನಾವು ಕುದಿಸಿ ಆರಿಸಿದ ನೀರನ್ನು ಕುಡಿಯಬೇಕು अंत शुद्धवाद ना कुड़ोद्रे नम आरोग्य चेना अथवा नम आरोग्य सुधार इलांत्रे अनेक रोग ना ती उदाहरण कालरा बरत आम हल्द डायरेक्टी कुड़ी अदर अनेक रीतिया सण सण क्रिमिकीट बरतव आम कण्डे कानसदे बैक्टीरिया सह अदर इतव ಆಮೇಲೆ ಅನೇಕ ರೀತಿಯ ಕಸಕಡ್ಡಿಗಳು ಏನಾಗ್ತಾವು ಅಂತ ಹರಿದು ಬರುವ ನೀರಿನಲ್ಲಿ ಇರ್ತಾವ ಅದರಿಂದ ಏನು ಮಾಡಬೇಕು ನಾವು ಕುದಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು ಯಾಕಂತಂದ್ರೆ ಆರೋಗ್ಯ ಚೆನ್ನಾಗಿರುತ್ತದೆ ಏಕೆಂದರೆ ಆರೋಗ್ಯ ಚೆನ್ನಾಗಿರುತ್ತದೆ ಸಂದರ್ಭ ನಿಮ್ಮನೆಯಕ್ಕೂ ಬೇಡ ಯಾಕಂತಂದ್ರೆ ನಲ್ಲಿರುವ ಪಾತ್ರೆಗಳನ್ನು ನಾವು ನಲ್ಲಿರುವ ಪಾತ್ರೆ
ತಿಳಿಸಿ ಕೊಡಬೇಕು ಶುದ್ಧವಾದ ನೀರಿನ ಮಹತ್ವದ ಬಗ್ಗೆ ನಾವು ತಿಳಿಸಿ ಕೊಡಬೇಕಾಗುತ್ತದೆ ಆಮೇಲೆ ದೊಡ್ಡ ಪಾತ್ರೆಯಿಂದ ನೀರನ್ನು ತೆಗೆಯುವಾಗ ದೊಡ್ಡ ಪಾತ್ರೆಯಿಂದ ನೀರನ್ನು ತೆಗೆಯುವಾಗ ಹಿಡಿಯಿರುವ ಪಾತ್ರೆಯನ್ನು ಬಳಸಿರಿ ನೋಡಿ ಹಿಡಿಯಿರುವ ಪಾತ್ರೆಯನ್ನು ಬಳಸಬೇಕು ಮಿತವಾಗಿ ಬಳಸಬೇಕು ಹೆಚ್ಚಿಗೆ ಚೆಲ್ಲಾಡಬಾರದು ಅಂತ ಹೇಳುತ್ತಾ ಈ ಅವಧಿಯನ್ನು